ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟುವಂಥ ನಾಯಕರಲ್ಲಿ ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಈಶ್ವರಪ್ಪನವರ ಜೊತೆಗೆ ಯತ್ನಾಳರು ಕೂಡ ಅಷ್ಟೇ ಶ್ರಮ ವಹಿಸಿದ್ದಾರೆ. ಅವರ ಸಮಕಾಲೀನರು ಯಾಕಪ್ಪ ಅಂದರೆ 1994ರಲ್ಲೇ ಮೊದಲ ಬಾರಿಗೆ ವಿಜಯಪುರ ನಗರದ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾದರು ಯತ್ನಾಳವರು. ಅದಾದ ತಕ್ಷಣ ಎರಡು ಬಾರಿ ಲೋಕಸಭಾ ಸದಸ್ಯರಾದರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಜವಳಿ ಖಾತೆ ರಾಜ್ಯ ಸಚಿವರಾಗಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಅದಾದ ತಕ್ಷಣ ಕಾರಣಾಂತರಗಳಿಂದ ಅವರಿಗೆ ವಿಧಾನ ಪರಿಷತ್ನಲ್ಲಿ ಟಿಕೆಟ್ ವಂಚನೆ ಆಯಿತು, ಕೊಡಲಿಲ್ಲ. ಕೆಲವು ನಾಯಕರ ಒಂದು ಹಿತದೃಷ್ಟಿ ಇಟ್ಟುಕೊಂಡು ಕೊಡಲಿಲ್ಲ. ಹೀಗಾಗಿ ಅವರು ಪಕ್ಷೇತರಾಗಿ ಇವತ್ತು ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿದರು. ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ವಿಜಯಿಯಾಗಿ ಬಿ ಜೆ ಪಿಯ ಡಿ ಎಸ್ ಶಂಕರ್ ಮೂರ್ತಿಯವರನ್ನು ಬೆಂಬಲಿಸುವ ಮುಖಾಂತರ ತಮ್ಮ ಭಾರತೀಯ ಜನತಾ ಪಾರ್ಟಿಯ ಮಾತೃ ಪಕ್ಷದ ಮೇಲಿನ ಪ್ರೀತಿಯನ್ನು ಮತ್ತೊಮ್ಮೆ ಸಾಬೀತು ಮಾಡಿದರು. ಅದಾದ ಮೇಲೆ 2018ರಲ್ಲಿ ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರದಿಂದ ಮತ್ತೆ ಶಾಸಕರಾಗಿ ಆಯ್ಕೆಯಾದರು. ಈ ಬಾರಿ ಮತ್ತೆ 2023ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ಜನ ಅವರನ್ನು ಆಶೀರ್ವದಿಸಿ ಆಯ್ಕೆ ಮಾಡಿದ್ದಾರೆ. ಇಷ್ಟೊಂದು ಅನುಭವ ಉಳ್ಳಂಥ ಒಬ್ಬ ರಾಜಕಾರಣಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಕೇಂದ್ರದಿಂದ ಹಣ ಬರಬೇಕಂಥೇಳಿ ವಾದ ಮಂಡನೆ ಮಾಡಿದಂಥ ರಾಜಕಾರಣಿ, ಸ್ವಪಕ್ಷೇರೇ ಇರಲಿ ವಿರೋಧ ಪಕ್ಷದವರೇ ಇರಲಿ, ನೇರವಾಗಿ ಯಾರೇ ತಪ್ಪು ಮಾಡಿದರೂ ತಪ್ಪು ಅಂತ ಹೇಳುವಂಥ ಒಂದು ಎದೆಗಾರಿಕೆ ಬಸವನಗೌಡ ಪಾಟೀಲ್ ಯತ್ನಾಳರಲ್ಲಿದೆ. ಈ ಎಲ್ಲ ವಿಚಾರಗಳನ್ನು ರಾಜ್ಯದ ಜನತೆ ಸೂಕ್ಷ್ಮವಾಗಿ ಗಮನಿಸಿ ಇವತ್ತು ವಿಜಯಪುರ ಜನತೆ ಕೂಡ ಯತ್ನಾಳ ಅವ್ರನ್ನ ಒಂದು ಅಭೂತಪೂರ್ವ ಜಯವನ್ನು ಯತ್ನಾಳರಿಗೆ ತಂದುಕೊಟ್ಟಿದ್ದಾರೆ. ಅದಕ್ಕೆ ನಾನು ಬಿ ಜೆ ಪಿ ರಾಷ್ಟ್ರೀಯ ನಾಯಕರಲ್ಲಿ ಹಾಗೂ ರಾಜ್ಯ ನಾಯಕರಲ್ಲಿ ಯತ್ನಾಳರ ಒಂದು ಅನುಭವವನ್ನು ಪರಿಗಣಿಸಿ, ಅವರ ನೇರ ಹಾಗೂ ದಿಟ್ಟತನವನ್ನು ಪರಿಗಣಿಸಿ, ಒಬ್ಬ ಎದೆಗಾರಿಕೆ ಉಳ್ಳ ನಾಯಕ ವಿಧಾನಸಭೆಯಲ್ಲಿ ನಿಂತು ಕಾಂಗ್ರೆಸ್ಸಿಗೆ ಟಕ್ಕರ್ ಕೊಡುವಂಥ ನಾಯಕ ಯತ್ನಾಳವರು ಇರೋದರಿಂದ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕಂತೇಳಿ ವಿಜಯಪುರ ಜನತೆ ಪರವಾಗಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ವತಿಯಿಂದ ಕೂಡ ನಾನು ಕೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟುವಂಥ ನಾಯಕರಲ್ಲಿ ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಈಶ್ವರಪ್ಪನವರ ಜೊತೆಗೆ ಯತ್ನಾಳರು ಕೂಡ ಅಷ್ಟೇ ಶ್ರಮ ವಹಿಸಿದ್ದಾರೆ. ಅವರ ಸಮಕಾಲೀನರು ಯಾಕಪ್ಪ ಅಂದರೆ 1994ರಲ್ಲೇ ಮೊದಲ ಬಾರಿಗೆ ವಿಜಯಪುರ ನಗರದ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾದರು ಯತ್ನಾಳವರು. ಅದಾದ ತಕ್ಷಣ ಎರಡು ಬಾರಿ ಲೋಕಸಭಾ ಸದಸ್ಯರಾದರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಜವಳಿ ಖಾತೆ ರಾಜ್ಯ ಸಚಿವರಾಗಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಅದಾದ ತಕ್ಷಣ ಕಾರಣಾಂತರಗಳಿಂದ ಅವರಿಗೆ ವಿಧಾನ ಪರಿಷತ್ನಲ್ಲಿ ಟಿಕೆಟ್ ವಂಚನೆ ಆಯಿತು, ಕೊಡಲಿಲ್ಲ. ಕೆಲವು ನಾಯಕರ ಒಂದು ಹಿತದೃಷ್ಟಿ ಇಟ್ಟುಕೊಂಡು ಕೊಡಲಿಲ್ಲ. ಹೀಗಾಗಿ ಅವರು ಪಕ್ಷೇತರಾಗಿ ಇವತ್ತು ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿದರು. ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ವಿಜಯಿಯಾಗಿ ಬಿ ಜೆ ಪಿಯ ಡಿ ಎಸ್ ಶಂಕರ್ ಮೂರ್ತಿಯವರನ್ನು ಬೆಂಬಲಿಸುವ ಮುಖಾಂತರ ತಮ್ಮ ಭಾರತೀಯ ಜನತಾ ಪಾರ್ಟಿಯ ಮಾತೃ ಪಕ್ಷದ ಮೇಲಿನ ಪ್ರೀತಿಯನ್ನು ಮತ್ತೊಮ್ಮೆ ಸಾಬೀತು ಮಾಡಿದರು. ಅದಾದ ಮೇಲೆ 2018ರಲ್ಲಿ ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರದಿಂದ ಮತ್ತೆ ಶಾಸಕರಾಗಿ ಆಯ್ಕೆಯಾದರು. ಈ ಬಾರಿ ಮತ್ತೆ 2023ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ಜನ ಅವರನ್ನು ಆಶೀರ್ವದಿಸಿ ಆಯ್ಕೆ ಮಾಡಿದ್ದಾರೆ. ಇಷ್ಟೊಂದು ಅನುಭವ ಉಳ್ಳಂಥ ಒಬ್ಬ ರಾಜಕಾರಣಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಕೇಂದ್ರದಿಂದ ಹಣ ಬರಬೇಕಂಥೇಳಿ ವಾದ ಮಂಡನೆ ಮಾಡಿದಂಥ ರಾಜಕಾರಣಿ, ಸ್ವಪಕ್ಷೇರೇ ಇರಲಿ ವಿರೋಧ ಪಕ್ಷದವರೇ ಇರಲಿ, ನೇರವಾಗಿ ಯಾರೇ ತಪ್ಪು ಮಾಡಿದರೂ ತಪ್ಪು ಅಂತ ಹೇಳುವಂಥ ಒಂದು ಎದೆಗಾರಿಕೆ ಬಸವನಗೌಡ ಪಾಟೀಲ್ ಯತ್ನಾಳರಲ್ಲಿದೆ. ಈ ಎಲ್ಲ ವಿಚಾರಗಳನ್ನು ರಾಜ್ಯದ ಜನತೆ ಸೂಕ್ಷ್ಮವಾಗಿ ಗಮನಿಸಿ ಇವತ್ತು ವಿಜಯಪುರ ಜನತೆ ಕೂಡ ಯತ್ನಾಳ ಅವ್ರನ್ನ ಒಂದು ಅಭೂತಪೂರ್ವ ಜಯವನ್ನು ಯತ್ನಾಳರಿಗೆ ತಂದುಕೊಟ್ಟಿದ್ದಾರೆ. ಅದಕ್ಕೆ ನಾನು ಬಿ ಜೆ ಪಿ ರಾಷ್ಟ್ರೀಯ ನಾಯಕರಲ್ಲಿ ಹಾಗೂ ರಾಜ್ಯ ನಾಯಕರಲ್ಲಿ ಯತ್ನಾಳರ ಒಂದು ಅನುಭವವನ್ನು ಪರಿಗಣಿಸಿ, ಅವರ ನೇರ ಹಾಗೂ ದಿಟ್ಟತನವನ್ನು ಪರಿಗಣಿಸಿ, ಒಬ್ಬ ಎದೆಗಾರಿಕೆ ಉಳ್ಳ ನಾಯಕ ವಿಧಾನಸಭೆಯಲ್ಲಿ ನಿಂತು ಕಾಂಗ್ರೆಸ್ಸಿಗೆ ಟಕ್ಕರ್ ಕೊಡುವಂಥ ನಾಯಕ ಯತ್ನಾಳವರು ಇರೋದರಿಂದ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕಂತೇಳಿ ವಿಜಯಪುರ ಜನತೆ ಪರವಾಗಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ವತಿಯಿಂದ ಕೂಡ ನಾನು ಕೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ.